ವೀಕ್ಷಕರೇ, ನಿಮ್ಮ ಸ್ಥಳೀಯ ಸುದ್ದಿಗಾಗಿ ಕನಕಶ್ರೀ ನ್ಯೂಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ.
ಇವತ್ತು ನನ್ನ ತಾಯಿ ನನ್ನ ವಿದ್ಯಾಭ್ಯಾಸ ಮಾಡಕ್ಕೆ ಎಷ್ಟು ಅವಮಾನ ಪಟ್ಟು, ಅದೇ ರೀತಿ ಭಾರತದ ತಾಯಿಯನ್ನ ತನ್ನ ದಾಸಿಯಿಂದ ತಪ್ಪಿಸಬೇಕಂದ್ಬಿಟ್ಟು, ದಾಸಿಯದಿಂದ ಭಾರತದ ಮಾತೆಯನ್ನ ಬ್ರಿಟಿಷರ ದಾಸ್ಯದಿಂದ ತಪ್ಪಿಸಬೇಕು ಅನ್ನುವಂತಹ ರೀತಿಯಲ್ಲಿ ಮೂಟೇಟನ್ನ ತಿಂತಾರೆ, ಉಪವಾಸ ಮಾಡ್ತಾರೆ ಅಲ್ವಾ, ಅವಮಾನಗಳನ್ನ ಪಡ್ತಾರೆ. ಈ ಒಂದು ಗಾಂಧೀಜಿ ಗಾಂಧಿ ತಾತ ಆದರೂ ಸಹ ಕೊನೆಯಲ್ಲಿ ಭಾರತ ದೇಶಕ್ಕೆ ದಾಸ್ಯದಿಂದ ಬ್ರಿಟಿಷರ ದಾಸ್ಯದಿಂದ ಮುಕ್ತಿಯನ್ನು ಕೊಡ್ತಾರೆ, ಇಡೀ ಭಾರತ ದೇಶಕ್ಕೆ ಸ್ವತಂತ್ರವನ್ನ ತಂದುಕೊಡ್ತಾರೆ. ಅದಕ್ಕಾಗಿ ನಾವು ಇವತ್ತು ಏನು ಮಾಡ್ತಾ ಇದ್ರೆ ಅಂದ್ರೆ ಅವರ ಸಾಧನೆಗಳನ್ನ ಇವತ್ತು ಸಹ ನಮ್ಮ ಮಕ್ಕಳು ಮೊಮ್ಮಕ್ಕಳು ಇನ್ನು ನೂರಾರು ವರ್ಷ ಅವರು ಶಾಶ್ವತ ಉಳಿತಾರೆ, ಅವ್ರು ಮಾಡಿದಂತ ಒಂದು ಸಾಧನೆ ಅಲ್ವಾ. ಅದೇ ರೀತಿಯಾಗಿ ಒಂದು ಬ್ರಾಹ್ಮಣ ಕುಟುಂಬದಲ್ಲಿ ಹುಡ್ತಾರೆ ನಮ್ಮ ಲಾಲ್ ಬಹದ್ದೂರ್ ಶಾಸ್ತ್ರಿಗಳು, ಅವರು ಭಾರತದ ಪ್ರಧಾನಮಂತ್ರಿ ಆಗ್ತಾರೆ, ಅವರು ಭಾರತದ ಪ್ರಧಾನಮಂತ್ರಿ ಆಗಿ ಹೇಳ್ತಾರೆ ಜೈ ಜವಾನ್ ಜೈ ಕಿಸಾನ್ ಅನ್ನೋ ಒಂದು ವೇದ ವಾಕ್ಯವನ್ನು ಅವ್ರು ಹೇಳ್ತಾರೆ. ಅಂತ ಒಂದು ಸರಳವಾದಂತಹ ವ್ಯಕ್ತಿತ್ವ ಉಳ್ಳಂತಹ ಲಾಲ್ ಬಹದ್ದೂರ್ ಶಾಸ್ತ್ರಿಯವರು, ಅವರ ಮನಸ್ಸು ಸರಳವಾಗಿದ್ದರೂ ಸಹ ಭಾರತ ದೇಶವನ್ನ ಕಟ್ಟಬೇಕು, ಭಾರತ ದೇಶದಲ್ಲಿ ಏನಾದರೂ ನಾನು ಸಾಧನೆಯನ್ನು ಮಾಡಬೇಕು ಅಂದ್ಬಿಟ್ಟು ಏನು ಮಾಡ್ತಾರೆ ಈ ಒಂದು ಮಹತ್ವ ನಮ್ಮ ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಏನು ಮಾಡ್ತಾರಪ್ಪ ಅಂದರೆ ಜೈ ಜವಾನ್ ಜೈ ಕಿಸಾನ್ ಅನ್ನುವಂಥ ಒಂದು ವೇದ ವಾಕ್ಯದ ಮೂಲಕವಾಗಿ ಈ ಭಾರತ ದೇಶದಲ್ಲಿ ಕೃಷಿಕರಿಗೆ, ಕೃಷಿ ಸಮಾಜದವರಿಗೆ, ಇಲ್ಲಿರುವಂತಹ ರೈತಾಪಿ ಜನಗಳಿಗೆ ಒಂದು ಒಳ್ಳೆಯ ಅನುಕೂಲವನ್ನು ಮಾಡಬೇಕು, ನನ್ನ ಕೈಯಲ್ಲಿ ಅಧಿಕಾರ ಇದೆ ಅನ್ನುವಂಥ ರೀತಿಯಲ್ಲಿ ಸಾಧನೆಯನ್ನು ಮಾಡ್ತಾರೆ ನಮ್ಮ ಲಾಲ್ ಬಹದ್ದೂರ್ ಶಾಸ್ತ್ರಿಗಳು. ಈ ರೀತಿಯಾಗಿ ನಾವು ಮಾಡ್ತೀವಿ. ಇವತ್ತು ಹೆಚ್ಚಾಗಿ ಮಾತನಾಡುವಂಥದ್ದು ಬೇಕಾಗಿಲ್ಲ, ಯಾಕಂದ್ರೆ ನಮ್ಮೆಲ್ಲ ಸ್ನೇಹಿತರು ಹೋಗುತ್ತಾರೆ. ಇವತ್ತು ಇವರು ನಮ್ಮ ಮಕ್ಕಳು, ಇವತ್ತು ನಮ್ಮ ಒಟ್ಟಿಗೆ ಹುಟ್ಟಂತ ಮಕ್ಕಳು ಇವತ್ತು ಇವರೆಲ್ಲ ಅಲ್ವಾ. ಇವ್ರು ಯಾರು ಅನ್ಯತ ಭಾವಿಸೋದು ಬೇಡ, ಮೂರು ಅಕ್ಷರಗಳನ್ನ ಉಪಯೋಗಿಸೋದೇ ಬೇಡ ಅವ್ರ ಮುಂದೆ ಅಲ್ವಾ. ಇವ್ರು ನಮ್ಮ ಒಟ್ಟಿಗೆ ಹುಟ್ಟುವಂತ ಮಕ್ಕಳು ಅಲ್ವಾ. ಇವತ್ತು ನಾವು ಏನೋ ಹಬ್ಬ ಮಾಡ್ತೀವಿ, ಆಚರಣೆ ಮಾಡ್ತೀವಿ, ನಮ್ಮ ಮಕ್ಕಳ ಜೊತೆಯಲ್ಲಿ ನಾವು ಸುಖವಾಗಿ ತಿಂತಾರ್ತೀವಿ, ಆದ್ರೆ ಈ ಮಕ್ಕಳು ಅನ್ಯತ ಮೂರು ಅಕ್ಷರ ಉಪಯೋಗಿಸೋದು ಬೇಡ, ಅವಕ್ಕೂ ಸಹ ನೀವೇನೋ ಸಹಾಯ ಮಾಡುವಂತದ್ದಾದ್ರೆ, ಹಬ್ಬ ದಿನಗಳಲ್ಲಿ ಮಾಡುವಂಥದ್ದಾದ್ರೆ ಇನ್ನೊಂದು ಚೂರು ಜಾಸ್ತಿ ಮಾಡ್ತೀವಿ ಅಂತ ಅಂದ್ಕೊಳ್ಳಿ, ಅವರು ನಿಮ್ಮ ಮಕ್ಕಳು ಆಗ್ತಾರೆ ಅಲ್ವಾ. ಏನೋ ಹಬ್ಬ ದಿನಗಳನ್ನ ಒಳ್ಳೊಳ್ಳೆ ಬಟ್ಟೆಗಳನ್ನ ಹಾಕ್ತೀವಿ ನಿಜನ, ಅದರಲ್ಲಿ ಕಡಿಮೆ ರೇಟ್ ಅಂತ ಒಂದು ಈ ಮಕ್ಕಳು ಕಂಚಿ ನೀವು ಸಹ ಸಾಧಕರಾಗ್ತೀವಿ, ನಿಮ್ಮ ಒಂದು ಜೀವನವು ಸಹ ಸಾರ್ಥಕ ಆಗ್ತದೆ ಅನ್ನುವಂಥದ್ದನ್ನು ಹೇಳ್ತೀನಿ. ಇಷ್ಟೊಂದು ನಮ್ಮ ತಮ್ಮ ಹೇಳ್ತಾ ಇದ್ರು ವಿಜಯಕುಮಾರ್ ಏನು ಹೇಳ್ತಾ ಇದ್ರು ಅಂದರೆ, ಅವರು ದಾನಿಗಳು ವಯಸ್ಸು ಚಿಕ್ಕದಾದರೂ ಸಹ ವಿಜಯಕುಮಾರ್ ತುಂಬ ಧಾರಾಳಿ ಮನುಷ್ಯತ್ವ, ಅವರ ಫೋನ್ ನಂಬರ್ ತಗೊಂಡು ನೀವು ಅವರನ್ನು ಫಾಲೋಅಪ್ ಮಾಡಿ. ಅದೇ ರೀತಿ ನಮ್ಮ ದೊಡ್ಡ ತಮ್ಮ ಇದನ್ನು ತಾಲೂಕಲ್ಲಿ ನಮ್ಮ ಅದೃಷ್ಟ, ಇವಾಗ ನಾವು ತಾಲೂಕು OBC ಅಧ್ಯಕ್ಷರ ಆಗಿರುವಂಥದ್ದು ತುಂಬ ಅದೃಷ್ಟ ಅಂತ ನಾನಂತೂ ಭಾವಿಸ್ತೀನಿ. ಯಾಕಂತಂದ್ರೆ ಯಾವುದೇ ಕೆಲಸ ಆಗಲಿ ಇವತ್ತು ಮಾಡಬೇಕು ಅಂತ ಕಾಲದ ಕೆಲಸ ಈ ಒಂದು ತಾಲೂಕಲ್ಲಿ ಏನಾದರೂ ನಾವು ಇದು ಮಾಡಬೇಕು OBC ಕಡೆಯಿಂದ ನಿಂತು ನೀರುಗಳನ್ನ ಎದುರು ಓಡಿ ಬರ್ತಾರೆ, ಅಣ್ಣ ಏನು ಮಾಡಬೇಕು, ಇಲ್ಲಿ ಮಾಡೋಣ ಹಿಂಗೆ ಮಾಡೋಣ ಅಂತ ಅಂತಹ ಒಂದು ಸಹ ಹೃದಯವನ್ನು ಹೊಂದಿದ್ದಾಗ ನನ್ನ ತಮ್ಮನಾದಂಥ ಕೃತಿ ಮಂಜು ತಿಂದಿದ್ದಾರೆ. ಇವತ್ತೆಲ್ಲ ನಾವೆಲ್ಲ ನಿಮ್ಮ ಜೊತೆಯಲ್ಲಿರ್ತೀವಿ. ಇವತ್ತು ನನ್ನ ಮಂಜಣ್ಣ, ಇವತ್ತು ನಾನೇನಾದರೂ ತಾಲೂಕಲ್ಲಿ ಕುರಿಸ್ಕೊಳ್ಬೇಕಂದ್ರೆ ಮಂಜಣ್ಣ ಇರ್ಬೋದು, ಮುನ್ರಾಜಣ್ಣ ಇರ್ಬೋದು, ನಮ್ಮ ನಾಗಾಜಣ್ಣ ಇರ್ಬೋದು, ನಮ್ಮ ಇನ್ನೊಬ್ಬ ನಾಗಾಜಣ್ಣ ಇರ್ಬೋದು, ಇವತ್ತು ಮಾಧ್ಯಮದವರು ಸಹ ನನ್ನ ತುಂಬ ಇಷ್ಟಪಡ್ತಾರೆ. ಇವತ್ತು ಅವರು ಅವರ ಒಂದು ಶಿಶು, ನಾನು ಇವತ್ತು ಮಂಜಣ್ಣ ಇವರ ಒಂದು ಶಿಶು ಅಂತ ನಾವೆಲ್ಲ ಇವತ್ತು ನನ್ನ ತಮ್ಮ ಎಲ್ಲ ಚೆನ್ನಾಗಿ ಬೆಳೀಲಿ, ಅವ್ರು ಮಾಡಿದಂಥ ಒಳ್ಳೆ ಕೆಲಸಗಳನ್ನ ಹಾಕೊಳ್ಳು ನೋಡಲಿ ಅನ್ನೋದು ಉದ್ದೇಶ. ಇವತ್ತು ಪತ್ರಿಕೆ ಮಾಧ್ಯಮದವರು ಸಹ ನನ್ನನ್ನು ತುಂಬ ರೀತಿಯಲ್ಲಿ ಚೆನ್ನಾಗಿ ಕೇಳ್ತಾ ಇದ್ದಾರೆ, ಅವ್ರಿಗೂ ಸಹ ನಾನು ಧನ್ಯವಾದ ಹೇಳ್ತಾ ಇದ್ದಾರೆ. ಇವತ್ತು ನನ್ನ ಇನ್ನೂತ್ತಮ ಸೃಷ್ಟಿ ಆಗುತ್ತಿಲ್ಲ ನೀನು ನಮ್ಮ ಕಾರ್ಯಪ್ಪ ಅಂತ ಈ ಒಂದು ಸಂಸ್ಥೆಯ ಲೆಟ್ಟಪ್ಪ, ಈ ಒಂದು ಸಂಸ್ಥೆಯ ಕೆಲಸ ಮಾಡುವಂತಹ ವ್ಯಕ್ತಿ, ಇವತ್ತು ನನ್ನ ಸಹೋದರಿ ಎಂದು ಗೊತ್ತಿದ್ದಾರೆ. ಅವರು ಸಹ ಈ ಒಂದು ಕೆಲಸ ಇಲ್ಲಿ ಮಾಡ್ತಾ ಇದ್ದಾರೆ, ತುಂಬ ದೂರದಿಂದ ಬಂದು ಇವತ್ತು ಈ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ನಿಮ್ಮ ಜೊತೆ ನಾವೆಲ್ಲ ಇರ್ತೀವಿ, ಒಂದು ಭಾಷಣ ಮಾಡಿ ಹೋಗಲ್ಲ ನಾವು ಆಯ್ತಲ್ಲ, ಇವತ್ತು ನಾವು ಭಾಷಣ ಮಾಡ್ತೀವಿ, ಎಲ್ಲ ಫೋಟೋ ತಗೊಳ್ತೀವಿ, ವಾಟ್ಸಪ್ ಫೇಸ್ಬುಕ್ ಆಗಿ ಹೋಗ್ತೀವಿ ಅನ್ನೋದು ನಾವು ಯಾರು ಇಲ್ಲ. ಏನೇ ಆದರೂ ಸಹ ಸ್ಪಂದಿಸಿದಂಥ ರೀತಿ ನಮ್ಮ ಕೈಲಾಗುತ್ತೆ ಸ್ಪಂದಿಸೋದಿರ್ತದೆ, ಎಲ್ಲ ಫೋನ್ ನಂಬರ್ ತಗೊಳ್ಳಿ, ಏನು ಬೇಕೋ ಸಹಾಯ ಮಾಡೋದನ್ನು ನಾವು ಮಾಡ್ತಾ ಹೋಗೋಣ ಅಂತ ಹೇಳ್ತಾ ಒಂದು ಎರಡು ಮಾತನ್ನು ಹಾಗೂ ಲಾಲ್ ಬಹದ್ದೂರ ಶಾಸ್ತ್ರಿಯವರ ದಿನಾಚರಣೆಯನ್ನು ಹಮ್ಮಿಕೊಂಡಿದ್ದು ಈ ಕಾರ್ಯಕ್ರಮವನ್ನು ಅಧ್ಯಕ್ಷತೆ ವಹಿಸಿರತಕ್ಕಂಥ ನಮ್ಮ ಸ್ನೇಹಿತರಾದಂಥ ತಾರಾ ವೆಂಕಟೇಶ್ ಅವರೇ ಹಾಗೂ ಯುವಕರ ಕಣ್ಮಣಿ ಆದಂಥ ಕೃತಿ ಮಂಜುಯವರೇ ಹಾಗೂ ಇಲ್ಲಿ ನೆರೆದಿರತಕ್ಕಂಥ ಎಲ್ಲ ಪುಟಾಣಿ ಮಕ್ಕಳೇ, ಕೇಂದ್ರ ಬಿಂದು ಇವತ್ತು ಹಾಗೂ ಎಲ್ಲ ಮಹಿಳಾ ಮಣಿಗಳೇ, ಓಬಿಸಿ ಮಹಿಳಾ ಮಣಿಗಳೇ, ತೊಡಗೊತ್ತು ನಾವಿಲ್ಲಿ ಗಾಂಧಿ ಜಯಂತಿ ಲಾಲ್ ಬಹದ್ದೂರ ಶಾಸ್ತ್ರಿ ಜಯಂತಿ ಮಾಡ್ತಾ ಇದ್ದೀವಿ. ಇದೊಂದು ಅರ್ಥಪೂರ್ಣವಾಗಿದೆ, ಅರ್ಥಪೂರ್ಣವಾಗಿರೋದು ಅಂತ ನನಗೆ ಅನಿಸ್ತಾ ಇದೆ. ಈಗ ನಮ್ಮ ತಾರಾ ವೆಂಕಟೇಶ್ ಇರ್ಬೋದು, ನಮ್ಮ ಪುಟ್ಟಿಯವರು ಇರ್ಬೋದು, ಅವರ ಸಿಂಪಲ್ ಜೀವನದ ಬಗ್ಗೆ ಮಾಡಿದ್ದಾರೆ ಹಾಗೂ ಇಲ್ಲಿ ಆಯ್ಕೆ ಮಾಡ್ಕೊಂಡಿದ್ದಾರಲ್ಲ, ಆ ವಿಚಾರ ನನಗಂತೂ ತುಂಬ ಸಂತೋಷ ಆಗ್ತದೆ.
ಮತ್ತು ಇಲ್ಲಿ ನಿರ್ದಿಷ್ಟ ಮಕ್ಕಳು ಅನಾಥರು ಅಂದ್ರೆ ಯಾರು ಅನಾಥರು ಅಂತ ಹೇಳೋದು ಅವ್ರು ನಾವೆಲ್ಲ ಅದೇ ನೀವು ಅನಾಥರು ನಾವೆಲ್ಲ ಇದೀವಿ ನೀವು ಏನಾದ್ರೆ ನಾವೆಲ್ಲ ಇರ್ತೀವಿ. ಹಾಗೂ ಈಗ ಗಾಂಧಿಯವರ ಬಗ್ಗೆ ಮತ್ತು ಇವ್ರ ಬಗ್ಗೆ ಹೇಳೋಣ ಅಂತಿದ್ದುವೆ. ಈಗೆಲ್ಲ ಮಕ್ಕಳೆಲ್ಲ ತಿಳ್ಕೊಂಡಿದ್ದಾರೆ. ಅವ್ರು ಹೇಳೋದ್ರಲ್ಲಿ ಏನಾಗ್ತದೆ, ಅವರು ಎರಡು ನಮ್ಮ ಲಾಲ್ ಬಹದ್ದೂರ್ ಶಾಸ್ತ್ರಿ ಎಷ್ಟು ಸಿಂಪಲ್ ಇದ್ರು ಹೇಗಿದ್ರು ಒಂದೇ ಒಂದು ಎಕ್ಸಾಂಪಲ್ ಹೇಳ್ತೀನಿ. ಅವರು ಪ್ರಧಾನ ಮಂತ್ರಿಗಳಾಗಿದ್ದಾಗ ಮಕ್ಕಳಿಗೆ ಒಬ್ಬ ಇಂಗ್ಲಿಷ್ ಟ್ಯೂಷನ್ ಮಾಸ್ಟರ್ ಇಟ್ಟಿದ್ರು, ಟ್ಯೂಟರ್ ಅಂತಾರೆ ಅದನ್ನ. ಟ್ಯೂಟರ್ ಇಟ್ಟಿದ್ದಾಗ ಏನ್ ಮಾಡ್ತಾರೆ, ಹಣಕಾಸಿನ ಆಗ ದೇಶ ಹಣಕಾಸಿನ ವ್ಯವಸ್ಥೆ ತುಂಬಾ ತೊಂದರೆ ಇದ್ದಾಗ ಏನ್ ಮಾಡ್ತಾರೆ, ಇದನ್ನ ಟ್ಯೂಟರ್ ಇರ್ತಾರಲ್ಲ ಮಾಸ್ಟರ್ ಅವ್ರನ್ನ ತಾವು ಹಣಕಾಸು ಬರ್ಸಕ್ ಆಗಲ್ಲ ಬೇಡಿ ಅಂತ ಹೇಳ್ತಾರೆ. ಆಗ ಆ ಟ್ಯೂಟರ್ ಹೇಳ್ತಾರೆ ಏನಂದ್ರೆ, ಟೀಚರ್ ಏನ್ ಹೇಳ್ತಾರೆ ಅಂದ್ರೆ, ನೋಡಿ ನೀವೇನಾದ್ರೂ ನನ್ನೇನಾದ್ರೂ ವಾಪಸ್ ಕಳಿಸ್ಬಿಟ್ರೆ ನಿನ್ನ ಮಗ ಇಂಗ್ಲೀಷಲ್ಲಿ ಫೈಲ್ ಆಗೋಗ್ತಾನೆ ಅಂತ ಹೇಳಿ ಹಾಗೆ ಹೇಳ್ತಾರೆ. ನೋಡಿ ನಾವು ಇಂಗ್ಲೀಷಲ್ಲಿ ಫೈಲ್ ಆಗ್ತೀವಿ, ಅದೇ ಆಂಗ್ಲವ್ರು ಇದಾರಲ್ಲ ಅವರೇನಾದರೂ ಹಿಂದಿ ಟ್ಯೂಷನ್ ಇಟ್ಟರೆ ಅವರು ಫೈಲ್ ಆಗ್ಬಿಡ್ತಾರೆ ಅಂತೇಳಿ ಹೇಳ್ತಾರೆ. ಅಂದರೆ ಅವರು ಯಾವುದೇ ಭಾಷೆಗಾಗಲಿ ಅಥವಾ ಈಗ ನಾವೇನು ಹೇಳ್ತೀವಿ ಇಂಗ್ಲೀಷ್ ಪ್ರಾಮುಖ್ಯತೆ ಏನು ಕೊಟ್ಕೊಂಡು ಏನಿದೆ ಈಗ ಹೆಂಗಾಗಿದೆ ಅಂದರೆ, ಮಕ್ಕಳಿಗೆ ತಾತ ಅಂದರೆ ಏನು ಗೊತ್ತಿಲ್ಲ, ಅಮ್ಮ ಅಂದರೆ ಏನು ಗೊತ್ತಿಲ್ಲ, ಹಂಗಾಗ್ಬಿಟ್ಟಿದೆ. ಒಂದು ಮೂರ್ನಾಲ್ಕು ಎಕ್ಸ್ಟ್ರಾ ವ್ಯಾಮೋಹದ ಇಂಗ್ಲೀಷ್ ವ್ಯಾಮೋಹಕ್ಕೆ ಬಿದ್ದಿದ್ದೀವಿ ನಾವು. ಈಗ ಎಜುಕೇಷನ್ನು ಏನಾಗ್ಬಿಟ್ಟಿದೆ, ಎಲ್ಲ ಕಮರ್ಷಿಯಲ್ ಆಗೋಗ್ಬಿಟ್ಟಿದೆ. ನಾವು ಇವತ್ತು ಏನು ಗಾಂಧಿ ಜಯಂತಿ ನಮ್ಮ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವ್ರ ಜಯಂತಿ ಮಾಡ್ತಾ ಇದೀವ, ಅದನ್ನು ಬರೀ ಆಚರಣೆ ಮಾಡಿಬಿಟ್ಟು ಆರಾಕ್ರೆ ಆಗೋದು. ಅವರು ನಡೆದು ಬಂದ ದಾರಿನ ನಾವು ಜೀವನದಲ್ಲಿ ಅಳವಡಿಸ್ಕೊಂಡಾಗ ಮಾತ್ರ ಈ ಜಯಂತಿ ಮಾಡಿದ್ದಕ್ಕೂ ನಮಗೆ ಸಾರ್ಥಕ ಆಗ್ತದೆ. ಮತ್ತು ಇನ್ನೊಂದು ಈ ವಿಚಾರದಲ್ಲಿ ಏನಾದ್ರು ಹೇಳೋದಂದ್ರೆ ಮಕ್ಕಳಿಗೆ, ನಾವು ಈಗ ನೋಡಿ ಮಕ್ಕಳು ನೀವು ಯಾರು ಬರ್ತ್ ಸರ್ಟಿಫಿಕೇಟ್ ಏನು ಇದೆಯೇನಪ್ಪ, ಯಾರು ಇಲ್ವಾ, ಯಾರು ಟೀಚರ್ ಯಾರಿದ್ದಾರೆ ಮೇಡಮ್, ಯಾರು ಇಲ್ವಾ ಬರ್ತ್ ಸರ್ಟಿಫಿಕೇಟ್? ಅದು ಈಗೇನು ಬೇಕಾದ್ರೆ ಮುಂದೆ ಮಕ್ಕಳಿಗೆಲ್ಲ ಅದು ಭವಿಷ್ಯ ಬೇಕೇ ಬೇಕು. ನೋಡೋಣ ನಾನು ಈಗ ಏನು ಮಾಡ್ತೀವಿ, ನಮ್ಮ ನ್ಯಾಯಾಧೀಶರ ಕಡೆಯಿಂದ ಮಾತಾಡಿ ಯಾವ ಥರ, ಯಾಕಂದ್ರೆ ಅದೆಲ್ಲಾನು ಡಾಕ್ಯುಮೆಂಟ್ ಎಲ್ಲ ಬೇಕಾಗುತ್ತೆ. ನೀವು ಆ ಮಕ್ಕಳು ಸ್ಕೂಲ್ಗೆ ಸೇರಿಸಿದ್ದೀರಾ, ಸ್ಕೂಲ್ ರೆಕಾರ್ಡ್ ಇದೆಯಲ್ಲ, ನೀವೊಂದು ಕೆಲಸ ಮಾಡಿ ನೀವೆಲ್ಲ ನಾ ಸ್ಕೂಲ್ ರೆಕಾರ್ಡಲ್ಲಿರೋಂಥದ್ದೆಲ್ಲ ಯಾರ್ಯಾರು ಬೇಕಂತ ಮಾಡಿ ನಮ್ಮದು ಕಾನೂನು ಅರಿವು ನೆರವು ಅಂತಿದೆ ಅದ್ರ ಮುಖಾಂತರ ಮಾತಾಡ್ಬಿಟ್ಟು ಯಾವ ಥರ ಮಾಡ್ಬೋದು ಮಕ್ಕಳು ಕೊಡೋಕ್ಕಂತ ಅದೊಂದು ವ್ಯವಸ್ಥೆ ಮಾಡ್ತೀವಿ. ಮತ್ತು ನಿಮಗೇನಾದರೂ ಕಾನೂನು ಬಗ್ಗೆ ಸೌಕೇನಾದರೂ ಇದ್ದರೆ ನಾವು ಉಚಿತವಾಗಿ ಒಂದು ರೂಪಾಯಿ ಫೀಸು ತಗೊಳ್ಳದೆ ನಿಮ್ಮ ಸಂಸ್ಥೆಗಾಗಿ ನಾನು ಉಚಿತವಾಗಿ ಕಾನೂನು ನೆರವು ಕೊಡೋಕ್ಕೆ ತಯಾರಿದ್ದೀನಿ ಅಂತ ಹೇಳಿ ನೋಡಿದ್ವಿ. ಇಲ್ಲಿ ಮಕ್ಕಳು ನೋಡ್ತಾ ಇದ್ದಾರೆ, ಯಾರು ಅವ್ರ ಅನಾಥರು, ಏನು ಇಂಗ್ಲೀಷ್ ಮೀಡಿಯಮಲ್ಲಿ ಓದಿ ಇದಾಗಿರೋಂಥ ಪ್ರತಿಭೆ ಇದೆ ಮಕ್ಕಳಲ್ಲಿ, ಆ ಪ್ರತಿಭೆನ ಗುರುತಿಸಬೇಕಾಗಿರೋದು ನೀವು. ಏನು ಅವ್ರು ನೋಡ್ಕೊತ ಇದ್ದೀರಲ್ಲ ಅವರೆಲ್ಲ ಗುರುತಿಸಿ ಅವ್ರು ಮಾಡಿ ನಿಮ್ಗೆ ಅವ್ರಿಗೇನಾದ್ರು ಸಹಾಯ ಬೇಕಾದ್ರೆ ನಾವೆಲ್ಲ ಇದ್ದೀವಿ, ಖಂಡಿತವಾಗಿ ನಿಮ್ಮ ಜೊತೆಗೆ ಇರ್ತೀವಿ ಅಂತೇಳಿ ನಾನು ಹೇಳಿ ಮಾತಾಡಲು ಅವಕಾಶ ಕೊಟ್ಟಂತ ತಮಗೆಲ್ರಿಗೂ ಧನ್ಯವಾದಗಳು.